ಹಲೋ ಫ್ರೆಂಡ್ಸ್, ನಮಸ್ಕಾರ. ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ಕ್ಲಾಸ್ನಲ್ಲಿ ಒಂದು ಸುಂದರವಾದ ಬೇಸಿಕ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಸ್ಟಿಚಸ್ನ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ, ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತಾದರೆ, ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಚೂಸ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದೆ. ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇದರಿಂದ ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಒಂದು ಹೊಸ ಸ್ಟಿಚಸ್ನ ಹೇಗೆ ಹಾಕೋದು ಅಂತ ನೋಡಿಬಿಡೋಣವಾ. ನೋಡಿ, ನಾನಿಲ್ಲಿ ಹೀಗೆ ದಾರನ ಮೇಲೆ ತೊಗೊಂಡ್ಬಿಟ್ಟು ಹೀಗೆ ರನ್ನಿಂಗ್ ಸ್ಟಿಚ್ನ ಹಾಕ್ತಾ ಇದ್ದೀನಿ. ನೋಡಿ, ಹೀಗೆ ಕೆಳಗಡೆ ತೊಗೊಂಡ್ಬಿಟ್ಟು ಮೊದಲಿನ ವೀಡಿಯೋದಲ್ಲೆಲ್ಲ ಲಾಕ್ ಮಾಡಿದ್ದೀನಲ್ಲ, ನಾಟ್ ಹಾಕಿ ಹಾಗೆ ನಾಟ್ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನೆಕ್ಸ್ಟು ಮತ್ತೊಂದು ದಾರನ ತೊಗೊಂಡಿದ್ದೀನಿ. ಇಲ್ಲಿಂದ ಹೀಗೆ ಸೂಜಿನ ಮೇಲೆ ತೆಗೆದು ನೋಡಿ ನೋಡಿ, ಹೀಗೆ ಇದ್ರ ಒಳಗಡೆ ದಾರನ ಹೀಗೆ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಮತ್ತೆ ಹೀಗೆ ಇದ್ರ ಒಳಗಡೆ, ಏನು ರನ್ನಿಂಗ್ ಸ್ಟಿಚ್ ಹಾಕಿದ್ದೀವಲ್ಲ ಅದ್ರ ಒಳಗಡೆ ಎಲ್ಲ ಹೀಗೆ ನೀಡಲ್ಲಿ ಹಾಕ್ತಾ ಹೋಗ್ಬೇಕು. ಹೀಗೆ ಒಂದೊಂದ್ಸಲ ಬಟ್ಟೆಗೆ ನಾವು ಹೀಗೆ ಹಾಕ್ತಾ ಸೂಜಿ ಚುಚ್ಚು ಬಿಡತ್ತೆ, ಅಂದರೆ ಅದಕ್ಕೋಸ್ಕರ ನಾವು ಹೀಗೆ ಉಲ್ಟಾ ಹಾಕಿಬಿಟ್ರೆ ನೋಡಿ ನಮಗೆ ತೆಗೆಯೋದಕ್ಕೂ ಈಸಿ ಆಗುತ್ತೆ, ಬಟ್ಟೆಗೆ ದಾರನೂ ಹೀಗೆ ಸೂಜಿನೂ ಚುಚ್ಚಿಕೊಳ್ಳಲ್ಲ. ನೋಡಿ, ಹೀಗಾಯಿತು. ನೆಕ್ಸ್ಟು ಕೆಳಗಡೆ ಇಲ್ಲಿ ಹಾಕಿಬಿಟ್ಟು ನೀಡಲ್ನ ನಾಟ್ ಹಾಕಿ ಎಕ್ಸ್ಟ್ರಾ ದಾರನ ಕಟ್ ಮಾಡಿದರೆ ಆಯಿತು. ನೋಡಿದ್ರಲ್ವಾ ಫ್ರೆಂಡ್ಸ್, ಹಾಕೋದು ತುಂಬ ಈಸಿ, ನೋಡೋದಕ್ಕೆ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದಕ್ಕೂ ಮರಿಬೇಡಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರೂ ಸಹ ಹ್ಯಾಂಡ್ ಎಂಬ್ರಾಯ್ಡ್ರಿ ಸ್ಟಿಚಸ್ ಕ್ಲಾಸಿನ ನೋಡಿಕೊಂಡು ಬೇಸಿಕ್ ಸ್ಟಿಚಸ್ ಎಲ್ಲ ಕಲಿಯೋದಕ್ಕೆ ಸಹಾಯ ಆಗುತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.